ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಜ್ಞಾನಾಂಕಿತ ಮಾತುಗಳನ್ನ ಕೇಳಿದ್ರಿ ನೀವು ಅಲ್ವಾ? ನಿಮ್ಗೆ ಇನ್ಸ್ಪಿರೇಷನ್ ಬಂದಿದೆಯಾ? ಬಟ್ ನಿಮಗೆ ಒಂದು ಪ್ರಶ್ನೆ ಏನಂದ್ರೆ, ನಾವು ಏನು ಎಂಟ್ರೆನ್ಸ್ ಟೆಸ್ಟ್ ಮಾಡಿದ್ವಲ್ಲ, ಆ ಎಂಟ್ರೆನ್ಸ್ ಟೆಸ್ಟ್ ಮಾಡಿದವರು ತುಂಬ ಜನ ಬಂದಿಲ್ಲ ಅಂತ, ಅದು ಹುಡುಗರು ಜಾಸ್ತಿ ತಪ್ಸ್ಕೊಂಡಿದ್ದಾರೆ ಅಲ್ವಾ? ಹೆಣ್ಮಕ್ಳೆಲ್ಲ ಜಾಸ್ತಿ ಜನ ಬಂದಿದ್ದೀರಾ, ಆದರೆ ಹುಡುಗರು ತಪ್ಸ್ಕೊಂಡಿದ್ದೀರಾ. ನೀವು ನಿಲಯ ಪಾಲಕರು ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ಲಾಸ್ ಆಗದಿರೋ ಥರ ನೀವು ನೋಡಿ ಏನು ಮಾಡ್ತೀರಾ ಅಂತ. ಈಗ ಎಲ್ಲ ಗೆಸ್ಟ್ಗಳು ಬಂದು ಇನಾಗ್ರೇಷನ್ ಆಯಿತು, ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಹೇಳಿದ್ರು ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ, ನನಗೂ ಈಗ ಜೀವ ಗಂತ ಇದೆ, ಈಗ ನಾವು ಕೆಲಸ ಮಾಡಿ ತೋರಿಸ್ಬೇಕು, ಇನಾಗ್ರೇಷನ್ ಅಂತೂ ಆಯಿತು. ಅದರಿಂದ ನೀವು ಯಾರ್ಯಾರು ಟೆಸ್ಟ್ ಬರೆದಿದ್ರಿ ಮತ್ತು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಿ ಅವ್ರಿಗೆ ಲಿಸ್ಟು ನಮ್ಮ ಹತ್ರ ಇದೆ, ಡೀಟೇಲ್ ನಮ್ಮ ಹತ್ರ ಇದೆ, ಲಿಸ್ಟ್ ಇದೆ. ನಾವೀಗ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ತೀವಿ, ಕೂತು ನಾವು ಎರಡು ಫ್ರಂಟ್ ಲೈನರ್ಸ್ ಇದೀವೆಲ್ಲ ಕೂತು ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ತೀವಿ. ನಿಮಗೆ ಇನ್ನೂ ಕರೆಕ್ಟಾಗಿ ಒಂದು ವರ್ಷ ಇದೆ ಅಷ್ಟೇ ಅಲ್ವಾ ಜ್ಞಾನಾಂಕಿತ? ನೆಕ್ಸ್ಟ್ ಕ್ಲಾಟ್ಗೆ ಅಂದರೆ ಇವರು ಈಗ ನವಂಬರ್, ಈ ಡಿಸೆಂಬರ್ಗೆ ಬರುತ್ತೆ, ನಾವು ನೆಕ್ಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ಒಂದು ವರ್ಷದಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡಬೇಕು. ಈಗ ಜ್ಞಾನಾಂಕಿತ್ ಬೆಂಗಳೂರಿನಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾನೆ, ಲಾಪ್ರೆಫ್ ಅಂತ ಒಂದು ಇನ್ಸ್ಟಿಟ್ಯೂಟಲ್ಲಿ ಟ್ಯುಟೋರಿಯಲ್ಸಲ್ಲಿ ಅವನು ಟ್ರೈನಿಂಗ್ ತೊಗೊಂಡಿದ್ದಾನೆ. ಈಗ ನೀವು ಆ ಟ್ಯುಟೋರಿಯಲ್ಲಿ ಟ್ರೈನಿಂಗ್ ತೊಗೊಳ್ಳೋಕ್ಕೆ ನಿಮ್ಮ ಪೇರೆಂಟ್ಸ್ಗೆ ಖರ್ಚಾಗುತ್ತೆ, ತುಂಬ ದುಡ್ಡು ಖರ್ಚಾಗುತ್ತೆ ಖಂಡಿತ. ಅವ್ರ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ, ಅವರು ಸ್ಕೂಲ್ ಟೀಚರ್ ಆಗಿ ಈ ಲೆವೆಲ್ಗೆ ಮಗನ ಓದಿಸೋದಂದ್ರೆ ಅದು ಅಸಾಧಾರಣ ಕೆಲಸ ಖಂಡಿತವಾಗ್ಲೂ. ಅವರು ತುಂಬಾ ಎಲ್ಲ ತ್ಯಾಗಕ್ಕೂ ರೆಡಿ ಇದ್ದಾರೆ ನನ್ನ ಮಗನನ್ನು ಒಳ್ಳೆ ಪೊಸಿಷನ್ ಕಳಿಸ್ಬೇಕು ಅಂತ. ಮತ್ತು ಅವರ ಅಕ್ಕ ಜಯಲಕ್ಷ್ಮಿ ಅಂತ, ಅವ್ರ ಮಗನೂ ಕೂಡ ಗೌತಮ್ ಅಂತ, ಅವನು ಜ್ಞಾನಾಂಕಿತನಿಗೆ ಅಣ್ಣ, ಅವನು ಕೂಡ ರಾಜಸ್ಥಾನದ ನ್ಯಾಷನಲ್ ಹಾಸ್ಕೂಲಲ್ಲಿ ಅವನು ಓದ್ತಾ ಇದ್ದಾರೆ, ಒಂದು ವರ್ಷ ಸೀನಿಯರ್ ಅವನು, ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸೀನಿಯರ ಅವನು, ಆಲ್ರೆಡಿ ಅವನು ಓದ್ತಾ ಇದ್ದಾನೆ, ಅವರು ಕೂಡ ತುಂಬ ರಿಸ್ಕ್ ತಗೊಂಡು ಓದ್ತಾ ಇದ್ದಾರೆ. ಅವರ ಮಾವ ಡಾಕ್ಟರ್ ಸುರೇಶ್ ಅಂತ, ಅವರು ಮೆಡಿಕಲ್ ಆಫೀಸರ್ ಡಾಕ್ಟರ್ ಆಗಿದ್ದಾರೆ, ಅವರು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಾವು ಪೇರೆಂಟ್ಸು ಯಾಕೆ ಬನ್ನಿ ಅಂತ ಹೇಳಿದ್ವಿ ಅಂದರೆ, ಈ ಯೋಜನೆ ಮಕ್ಕಳಿಗೆ ಅರ್ಥ ಆಗಲ್ಲ, ಯಾಕೆಂದರೆ ಅವ್ರು ಚಿಕ್ಕವ್ರು ಇರ್ತಾರೆ, ತಂದೆ ತಾಯಿಗಳಿಗೆ ಅರ್ಥ ಆಗಲಿ ಅಂತ. ತಂದೆ ತಾಯಿಗಳಿಗೆ ಅರ್ಥ ಆದರೆ ನೀವು ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಲಿಕ್ಕೆ ಮತ್ತು ಅವ್ರಿಗೋಸ್ಕರ ಸಣ್ಣ ಪುಟ್ಟ ಖರ್ಚು ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ನಿಮಗೆ ಸಾಮರ್ಥ್ಯ ಇದ್ದರೆ ಅಲ್ಲೇ ಬೆಂಗಳೂರಂತ ಕಡೆ ಟ್ಯೂಷನ್ ತಗೊಳ್ಳಿಕ್ಕೆ ಒಂದು ಮೋಟಿವೇಶನ್ ಸಿಗಲಿ ಅಂತ ನಾವು ನಿಮಗೆ ಪೇರೆಂಟ್ಸ್ಗೆ ಕರೆಸಿದ್ದು. ಆದರೆ ನನಗೆ ಗೊತ್ತಿರೋಂಗೆ ಪೇರೆಂಟ್ಸ್ ಇಲ್ಲಿ ಜಾಸ್ತಿ ಜನ ಬಂದಿಲ್ಲ ಅಲ್ವಾ? ಸಾಮಾನ್ಯವಾಗಿ ನಮ್ಮೆಲ್ಲರ ಪೇರೆಂಟ್ಸು ಹಳ್ಳಿ ಜನರೇ ಆಗಿರೋದ್ರಿಂದ ಅವರು ನೀವು ಒತ್ತಾಯ ಮಾಡಿದರೆ ಬರ್ತಿದ್ರೋ ಏನೋ, ತುಂಬ ಒತ್ತಾಯ ಮಾಡಿದರೆ, ನೀವು ಒತ್ತಾಯ ಮಾಡಿಲ್ಲ ಅಂತ ಅನ್ಕೋತೀನಿ ನಾನು. ನಿಮ್ಮನ್ನು ಒತ್ತಾಯ ಮಾಡೋಕ್ಕೇನೆ ವಾರ್ಡನ್ಗಳು ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಕರ್ಕೊಬರೋಕ್ಕೆ. ಇನ್ನು ನಿಮ್ಮ ತಂದೆ ತಾಯಿಗಳಿಗೆ ಹೆಂಗೆ ಒತ್ತಾಯ ಮಾಡೋಕ್ಕಾಗುತ್ತೆ? ಅವ್ರು ನೀವು ಒತ್ತಾಯ ಮಾಡಬೇಕಾಗಿತ್ತು ಸ್ಟೂಡೆಂಟ್ಸು, ಇಲ್ಲ ಬರಲೇಬೇಕು ಬನ್ನಿ ಅಂತ, ಆದರೆ ನೀವು ಬಂದಿಲ್ಲ, ಅವ್ರು ಬಂದಿಲ್ಲ. ಹಾಗಾಗಿ ನಾವು ನಿಮಗೆ ಈ ಥರದ್ದು ಮಾಡ್ತೀವಿ, ನಾವು ನಿಮಗೆ ಒಂದು ಒಳ್ಳೆ ಮೆಟೀರಿಯಲ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ ಎಲ್ಲ ಪರೀಕ್ಷೆಗಳಿಗೂ. ನೀವು ಯಾವುದೇ ಯಾವುದೇ ಇಂಪಾರ್ಟೆಂಟಾಗಿ ಎಸ್ಪೆಷಲಿ ವಿಶೇಷವಾಗಿ ನಿಮಗೆ ಕ್ಲಾಟ್ಗೆ ಬೇಕು, ಇನ್ನು KCET ಮತ್ತು ನೀಟ್ಗೆ JEE ಐ ಥಿಂಕ್ ಎಲ್ಲ ಕಡೆ ಸಿಗುತ್ತೆ ಅನಿಸುತ್ತೆ, ಅದೇನು ದೊಡ್ಡ ವಿಷಯ ಏನಲ್ಲ, ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಬೇಕು ಅಂದರೆ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ನಿಮಗೆ ಕ್ಲಾಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಕ್ಲಾಸ್ ಕೊಡಬೇಕು ಅಂತ. ಕ್ಲಾಸ್ನ ಎಲ್ಲಿ ಕೊಡಬೇಕು ಅಂದಾಗ, ನಮ್ಮದು ಅಕ್ಕ ಅಕಾಡೆಮಿ ಕುವೆಂಪು ನಗರ ನ್ಯೂ ಕಾಂತರಾಜಸ್ ರೋಡಲ್ಲಿದೆ, ಅಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈಗ ಯೋಚನೆ ಮಾಡ್ತಾ ಇದ್ದೀವಿ, ಅಲ್ಲಿ ದೂರ ಆಗುತ್ತೆ, ಗಂಡು ಹುಡುಗರು ಏನೋ ಬರ್ಬೋದು, ಆದರೆ ಹೆಣ್ಮಕ್ಳು ಅಲ್ಲಿಂದ ನಡ್ಕೊಂಡು ಆ ಮೂಲೆಗೆ ಬರೋಕ್ಕೆ ತುಂಬ ದೂರ ಆಗುತ್ತೆ. ಬಸ್ ಹತ್ತಬೇಕು ಅಂದ್ರೂ ಒಂದೇ ಬಸ್ ಸಿಗಲ್ಲ, ಆ ಥರ ಇದೆ. ಅದಕ್ಕೆ ಒಂದು ಸೆಂಟ್ರ್ ಪ್ಲೇಸಲ್ಲಿ ಇಲ್ತೆ ಮಾನಸ್ ಗಂಗೋತ್ರಿ ಅಂತ ಜಾಗದಲ್ಲಿ ಅಥವಾ ಇದಕ್ಕೆ ಹತ್ತಿರವಾಗಿರುವಂಥ ಒಂದು ಜಾಗದಲ್ಲಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ದೊಡ್ಡವ್ರು ಯಾರ್ಯಾರು ಇದ್ದರೂ ಅವರೆಲ್ಲರೂ ಸಪೋರ್ಟ್ ತಗೋತೀವಿ, ಒಂದು ಜಾಗದ ವ್ಯವಸ್ಥೆ ಬೇಕು. ನಮ್ಮ ಅಕಾಡೆಮಿ ಸ್ವಲ್ಪ ದೂರ ಆಗುತ್ತೆ, ಗಂಡು ಹುಡುಗರಿಗೆ ಮ್ಯಾನೇಜ್ ಆಗುತ್ತೆ ಅಂದರೆ ಇಲ್ಲಿಂದ ಬರೋಕ್ಕೆ
ಆಮೇಲೆ ರಾಮಕೃಷ್ಣ ನಗರ ಹಾಸ್ಟೆಲಿಂದ ಬರೋಕ್ಕೂ ಹತ್ರ ಆಗುತ್ತೆ ನಮ್ಮ ಅಲ್ಲಿ ವಿದ್ಯಾರ್ಥಿನಿಯರಿಗೆ, ಬಟ್ ಮಾತೃಮಂಡಳಿಯಿಂದ ಬರೋ ವಿದ್ಯಾರ್ಥಿನಿಯರಿಗೆ ದೂರ ಆಗುತ್ತೆ. ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ನೀವು ಯಾವ ಥರದ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇರಬೇಕು, ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇರಬೇಕು. ಈಗ ನಾವು ಅಷ್ಟು ದೂರ ಬರೋಕ್ಕಾಗೋದಿಲ್ಲ ಅಂದರೆ ನೀವು ಇಲ್ಲೇ ಇರಬೇಕಾಗತ್ತೆ, ಇಲ್ಲೇ ಇರಬೇಕಾಗತ್ತೆ. ಹೆಂಗಾದ್ರೆ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋ ಥರ ಇರಬೇಕು. ಅದೇನಾದರೂ ಅಲ್ಲಿ ನಾವು ಬರ್ತೀವಿ. ಯಾಕಂದ್ರೆ ನೀವು ಅಷ್ಟು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಮಾಡಲೇಬೇಕಲ್ಲ, ಅಷ್ಟು ರಿಸ್ಕ್ ತಗೊಳ್ದಿದ್ರೆ ಹೆಂಗೆ ಅಲ್ವಾ? ಕೂದಲು ಕುಂಕಬಾರದು, ಒಂಚೂರು ಬೆವರು ಬರಬಾರ್ದು, ಒಂಚೂರು ರಿಸ್ಕ್ ಆಗಬಾರ್ದು, ಕ್ರಾಂತಿ ಆಗ್ಬಿಡ್ಬೇಕು ಅಂದರೆ ಆಗತ್ತಾ? ಅದಕ್ಕೆ ಕ್ರಾಂತಿ ಆಗಬೇಕು ಅಂದರೆ ಯಾರಾದರೂ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ಪ್ಲೇಸ್ದು ನಾವು ಈಗ ತೀರ್ಮಾನ ಮಾಡ್ತೀವಿ ಎಲ್ಲಿ ಅಂತ. ನಮ್ಮ ಕಡೆ ಅಂತೂ ಇದ್ದೇ ಇದೆ, ಇನ್ನು ಸ್ವಲ್ಪ ಹತ್ತಿರದಲ್ಲಿ ಕೊಡೋಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಯಾವುದಕ್ಕೂ ಒಟ್ಟಲ್ಲಿ ನೀವು ರೆಡಿ ಇರಿ, ನಾವೊಂದು ಟೈಮ್ ಟೇಬಲನ್ನು ಪ್ರಿಪ್ರೇಷನ್ ಮಾಡಿ ನಿಮಗೆ ಇಂಟಿಮೇಷನ್ ಮಾಡ್ತೀವಿ. ನಿಲಯ ಪಾಲಕರಲ್ಲಿ ಏನು ಮನವಿ ಅಂತಂದರೆ, ಯಾವತ್ತೂ ಟೆಸ್ಟ್ ಮಾಡಿದಾಗ ಕೆಲವರು ಭಾಗವಹಿಸಿರಲಿಲ್ಲ, ನಿಮ್ಗೆ ಯಾರಾದರೂ ಇಂಥವ್ರು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ, ಇವರು ಟೆಸ್ಟ್ ತಗೊಂಡಿಲ್ಲ, ಮಿಸ್ ಆಗಿತ್ತು, ಇಂಥವ್ರಿಗೂ ನೀವು ಕೊಡಿ ಟ್ರೈನಿಂಗ್ ಅನ್ನೋದಾದರೆ ನಾವು ಅದಕ್ಕೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಆ ಥರದ ಗುರುತಿಸಿ ಆ ಥರದವ್ರು ವಂಚನೆ ಆಗಬಾರ್ದು ಅಂತ ಮಕ್ಕಳಿಗೆ ಅಂತ, ಆ ಥರದವ್ರು ವಂಚನೆ ಆಗಬಾರ್ದು ಆ ಥರದನ್ನ ಗುರುತಿಸಿ ಅಂತ ಹೇಳ್ತಾ, ಈ ಒಂದು ಜರ್ನಿಲಿ ನನ್ನ ಅನುಭವ ಏನಂತಂದರೆ, ನಮ್ಮ ಚೇತನ್ ರಾಜ್ ವಂದನಾರ್ಪಣೆ ಮಾಡ್ತಾ ಹೇಳಿದ್ರಲ್ಲ, ಈಗ ಉಚಿತ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಆಸಕ್ತಿನೇ ಸ್ವಲ್ಪ ಅರ್ಧಕ್ಕರ್ಧ ಇಳಿದ್ಬಿಡುತ್ತೆ ಅಲ್ವಾ? ಈಗ ನಮ್ಮಲ್ಲಿ IAS ಕೋರ್ಸ್ಗೆ ಬರೋರು ಫೀಸ್ ಕೊಟ್ಟು ಬರ್ತಾರೆ, ಆ ಫೀಸ್ ಕೊಟ್ಟು ಬರೋದ್ರಿಂದ ಅವರು ಕೊನೆಯ ಕ್ಲಾಸ್ವರೆಗೂ ಬರ್ತಾರೆ, ಅವರು ಮಿಸ್ ಮಾಡಲ್ಲ. ಯಾಕಂದರೆ ದುಡ್ಡು ಕೊಟ್ಟಿದ್ದೀವಲ್ಲ, ಹಾಂ, 1,35,000 ಕಟ್ಟಿರ್ತಾರೆ, ಹೆಂಗೆ ಬಿಟ್ಬಿಡ್ತಾರೆ ಮಧ್ಯದಲ್ಲಿ ಅಲ್ವ? ದುಡ್ಡು ಕೊಟ್ಟಿರೋದ್ರಿಂದ ಈಗ ನೀವು ಫ್ರೀ ಅಂದಾಗ ನಮಗೆ ಭಯ ಏನಂದರೆ, 150 ಜನ ಬರ್ತಿದ್ದವರು ಒಂದು ವಾರಕ್ಕೆ 140 ಜನರಿಗೆ ಇಳಿಯೋದು, 130 ಜನರಿಗೆ ಇಳಿಯೋದು, 120 ಜನರಿಗೆ ಇಳಿಯೋದು, ಆಮೇಲೆ 80 ಜನರಿಗೆ ಬರೋದು, ಆಮೇಲೆ 90 ಜನರಿಗೆ ಬರೋದು, ಹಿಂಗಾದ್ರೆ ಏನು ಮಾಡೋದು? ಆ ಭಯ ನಮಗಿದೆ. ಈ ಶೋಷಿತ ಸಮಾಜಗಳ ಒಂದು ಅಣೆಬರ ಏನಂದರೆ, ಇವ್ರಿಗೆ ಚರ್ಮ ದಪ್ಪ, ಹಾಗಾಗಿ ಅಷ್ಟು ಬೇಗ ಇವ್ರಿಗೆ ತಲೆ ಮುಟ್ಟೋದು ಅಥವಾ ಮಾಹಿತಿ ತಲುಪಿಸೋದು ತುಂಬ ಕಷ್ಟ ಇದೆ. ಆಮೇಲೆ ನೀವು ನಮ್ಮನ್ನೆಲ್ಲ ಹಿಂದುಳಿದ ಜಾತಿಯರು, ಹಿಂದುಳಿದ ವರ್ಗದವರು ಅಂತ ಗೊತ್ತಾ? ನೀವು ಹಂಗೆ ಅಂತೀರಲ್ವಾ? ಅದು ಜಂಬ ಪಡೋ ವಿಚಾರವೋ ಅಥವಾ ತಲೆ ತಗ್ಸೋ ವಿಚಾರವೋ? ಏಯ್, ನಾವು ಹಿಂದುಳಿದ ವರ್ಗದವರು ಅನ್ನೋಕ್ಕಾಗತ್ತಾ? ನೀವು ಹೇಳಿ ನೋಡೋಣ, ಏಯ್ ನಾವು ಹಿಂದುಳಿದ ವರ್ಗದವ್ರು ಕಣ್ರಿ, ಶೇಮ್ ಹಂಗೆ ಹೇಳ್ಕೊಳ್ಳೋಕ್ಕೆ ಶೇಮ್ ಅದು ಅಲ್ವಾ? ಈಗ ಯಾರೋ ಫಾರಿನ್ ವ್ಯಕ್ತಿ ಬರ್ತಾನೆ ಅನ್ಕೊಳ್ಳಿ, ಐ ಬಿಲಾಂಗ್ಸ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಅಂತೀರ ನೀವು, ವೈ ಅಂತನವನು ಏನಂತೀರ ನೀವು, ನಾನು ಬ್ಯಾಕ್ವರ್ಡ್ ಕ್ಲಾಸ್ ಸೇರಿದ್ದೀನಿ ಅಂತೀರ ನೀವು, ಅವನು ಯಾಕಪ್ಪ ನೀನು ಬ್ಯಾಕ್ವರ್ಡ್ ಕ್ಲಾಸ್ ಸೇರಿದೆ ಅಂತ ಕೇಳ್ತಾನೆ, ಏನಂತೀರ ನೀವು? ಯಾರೋ ನಮ್ಮನ್ನ ಹಿಂದಕ್ಕೆ ತಳ್ಳಿಬಿಟ್ರು ಅಂತೀರಾ? ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಸ್ಟೂಡೆಂಟ್ಸ, ಯಾರೋ ನಮ್ಮನ್ನ ಹಿಂದಕ್ಕೆ ತಳ್ಳಿಬಿಟ್ರು ಅಂತೀರಾ? ಅದಕ್ಕೆ ಅವನೇನಂತಾನೆ ಗೊತ್ತಾ? ಅವನು ತಳ್ಳುವಾಗ ನೀನೇನು ಕಳ್ಳಕಾಯಿ ತಿಂತಿದ್ದ ಅಂತಾನೆ. ಏನು ಉತ್ತರ ಕೊಡ್ತೀರಾ ಅಲ್ವೇನ್ರು? ಅರ್ಥ ಆಗ್ತಾ ಇದ್ದೀನಿ ನಿಮಗೆ? ಸೊ ನಾವು ಹಿಂದುಳಿದಿರುವಿಕೆಗೆ ನೀವು ಯಾರ ಮೇಲೂ ದೂರಕ್ಕಾಗಲ್ಲ. ಹಾಂ, ನಮಗೆ ಬ್ರಾಹ್ಮಣರು ವಂಚನೆ ಮಾಡಿಬಿಟ್ರು, ಕ್ಷತ್ರಿಯರು ವಂಚನೆ ಮಾಡಿಬಿಟ್ರು, ಅವೆಲ್ಲ ಹಳೆ ಕಥೆ. ಅದು ನೀವು ಹಂಗೆ ಅಂದ್ಬಿಟ್ಟು ಎಸ್ಕೇಪ್ ಆಗೋಕ್ಕಾಗಲ್ಲ. ನಾವು ದುರ್ಬಲರಾಗಿರೋದ್ರಿಂದ, ನಾವು ಅಲಸಿಗಳಾಗಿರೋದ್ರಿಂದ, ನಾವು ಜಡತ್ವದಿಂದ ಕೂಡಿರೋದ್ರಿಂದ, ನಾವು ಸೋಂಬೇರಿಗಳಾಗಿರೋದ್ರಿಂದ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ. ಅರ್ಥ ಆಯ್ತಾ? ಡಾರ್ವಿನ್ ಥಿಯರಿ ಏನ್ ಹೇಳುತ್ತೆ, ಈ ಭೂಮಿ ಮೇಲೆ ಸರ್ವೈವ್ ಆಗೋ ಜೀವಿ ಯಾವುದು ಅಂದ್ರೆ, ಯಾವುದು ಫಿಟ್ ಅದೇ ಸರ್ವೈವ್ ಆಗೋದು ಅಲ್ವಾ? ಯಾವುದು ಫಿಟ್ ಅದು ಸರ್ವೈವ್ ಆಗುತ್ತೆ. ನೀವು ಫಿಟ್ ಆಗಲ್ಲ ಅಂದ್ರೆ ಇನ್ನೊಂದು ಬಂದು ತಿಂದಾಕ್ಬಿಡ್ತದೆ ಅಲ್ವಾ? ಈಗ ಯಾವುದೊಂದು ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೆ, ಜಿಂಕೆನ ಹುಲಿ ಹಿಡಿಯುತ್ತೆ ಅನ್ಕೊಳ್ಳಿ, ಈ ಹುಲಿನ ನೀವು ಯು ಆರ್ ಚೀಟಿಂಗ್, ಯು ಆರ್ ನೀನು ಮೋಸ ಮಾಡ್ತಾ ಇದೀಯಾ, ನೀನು ಶೋಷಕ ಅಂತ ನೀವು ಅಂತ ಕೂತ್ಕೊಳ್ಳೋಕ್ಕಾಗತ್ತಾ? ನೀವೇನು ಮಾಡಬೇಕು?
ಒಂದು ಅದನ್ನು ಒಡೆದೊಡಿಸ್ಬೇಕು, ಇಲ್ಲ ತಪ್ಸ್ಕೊಂಡು ಹೋಗ್ಬೇಕು. ನೀವು ಉಳಿತೀರ ಆಗ. ನೀನು ಶೋಷಣೆ ಮಾಡ್ತಿದ್ದೆ ಅಂದ್ರೆ ಹೌದು, ಅವನು ಶೋಷಣೆ ಮಾಡೋಕೆ ಇರೋದು ಭೂಮಿ ಮೇಲೆ ಇರೋದೇ ಹಂಗೆ ಅಲ್ವಾ? ನಿಮಗೆಲ್ಲ ಸೈನ್ಸ್ ಗೊತ್ತಲ್ವಾ? ಸೈನ್ಸ್ ಗೊತ್ತಿದೆ. ಈಗ ನಮ್ಮ ಸುತ್ತಮುತ್ತ ಗಾಳಿ ಇದೆಯಲ್ಲ, ಈ ಗಾಳಿಲೆಲ್ಲ ಕೋಟ್ಯಾನು ಕೋಟಿ ಜೀವಿಗಳಿವೆ. ನೀವು ಸೂಕ್ಷ್ಮ ದರ್ಶಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸುತ್ತ. ಅವೆಲ್ಲ ನಮ್ಮ ದೇಹದ ಮೇಲೆ ಪ್ರತಿ ಕ್ಷಣ ಅಟ್ಯಾಕ್ ಮಾಡ್ತವೆ. ಅವು ಕಿವಿಲಿ ನುಗ್ಗುತ್ತವೆ, ಕಣ್ಣಲ್ಲಿ ನುಗ್ಗುತ್ತವೆ, ಮೂಗಲ್ಲಿ ನುಗ್ಗುತ್ತವೆ, ಎಲ್ಲ ಕಡೆನೂ ನಿಮ್ಮ ಬಾಡಿ ಎಂಟ್ರಿ ಆಗ್ತಾನೆ ಇರ್ತವೆ ಅವು, ಗೊತ್ತಾ? ಬಾಡಿಗೆ ಎಂಟ್ರಿ ಆದಾಗ ನಮ್ಮ ದೇಹದ ಬ್ಲಡ್ಡಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ, ಗೊತ್ತೋ? ಅದೊಂದು ಪಡೆ, ಸೈನಿಕರ ಪಡೆ. ಅದೇನು ಮಾಡುತ್ತೆ ಗೊತ್ತಾ? ಯಾವ್ದಾರ ಜೀವಿ ಬಂದಾಗ ಅಟ್ಯಾಕ್ ಮಾಡಿ ಅಲ್ಲೇ ಕೊಂದಾಕತ್ತೆ ಅದನ್ನು. ಇದು ಪ್ರತಿ ಕ್ಷಣನೂ ನಡೀತಾ ಇದೆ, ನಿಮ್ಮ ಬಾಡಿಯಲ್ಲೇ ನಡೀತಾ ಇದೆ. ಯಾವಾಗ ನಿಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಅದನ್ನ ಕೊಲ್ಲಕ್ಕಾಗಲ್ಲ, ನೀವು ಹುಷಾರು ತಪ್ತೀರಾಗ, ಅದು ಡಾಮಿನೆಂಟ್ ಆಗುತ್ತೆ ಹೊರಗಿಂದ ಅಲ್ವಾ? ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ಸೊ ಭೂಮಿ ಮೇಲೆ ಆ ಥರ ಇದೆ, ಬಲವಾದ್ದು ದುರ್ಬಲವಾದನ್ನು ತಿನ್ನುವಂಥ ಒಂದು ನಿಯಮನೇ ಇದೆ ಭೂಮಿಯಲ್ಲಿ. ಹಿಂಗಿರುವಾಗ ನಾವು ದುರ್ಬಲರು, ನಾವು ಹಿಂದುಳ ಜಾತಿಗಳು, ನಾವು ದಲಿತರು ಅಂತ ಎಷ್ಟು ದಿನ ಯಾರ ಮುಂದೆ ಹೇಳ್ತೀರ? ನೀವು ಯಾರ ಮುಂದೆ ಹೇಳ್ತೀರಿ? ಎಷ್ಟು ದಿನ ಹೇಳ್ತೀರ? ಸಾಕದು, ಇನ್ಮೇಲೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಹಂಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನೀವು ಅವ್ರನ್ನ ಮೀರಿಸಿ ಬೆಳಿಬೇಕು. ಈಗ ನೀವು ಅವ್ರನ್ನ ಮೀರಿಸಿ ಬೆಳಿಬೇಕು. ಸೊ ಬ್ರಾಹ್ಮಣರ ಮಕ್ಕಳು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ, ನೀವು ನೆಟ್ಟ ನಿಮ್ಮ ಡ್ಯೂಟಿ ಮಾಡಿ. ಹಾ, ಮಾಡಿ ನಿಮ್ಮ ಡ್ಯೂಟಿನ ಕರೆಕ್ಟಾಗಿ. ಈಗ ಅವನು ಓದ್ತಾ ಇದ್ದಾನೆ ಅಂತ ಹೊಟ್ಟೆ ಕಿಚ್ಚಬೇಕಾಗತ್ತಾ? ಅವ್ರು ಜಾಸ್ತಿ ಜನ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ, ಹೈಕೋರ್ಟಲ್ಲಿ. ಹೊಟ್ಟೆ ಕಿಚ್ಚಬಿಟ್ರೆ ನಿಮ್ಮ ಹೊಟ್ಟೆಲೇ ನಿಮ್ಮ ಹೊಟ್ಟೆನೇ ಹಾಳಾಗೋದು, ಅವ್ರಿಗೇನಾಗಲ್ಲ ಅಲ್ವಾ? ಸೊ ಅವ್ರು ಓದ್ತಿದ್ದಾರೆ, ಸೀಟ್ ತಗೋತಾ ಇದ್ದಾರೆ. ನೀವೇನು ಮಾಡ್ಬೇಕೀಗ? ನಿಮ್ಮ ಶೇರ್ ಜಾಸ್ತಿ ತಗೋ, ನೀವು ಜಾಸ್ತಿ ಓದ್ಬೇಕೀಗ ಅಲ್ವಾ? ಅದಕ್ಕೆ ದಯವಿಟ್ಟು ನಿಮ್ಮ ಮೇಲೆ ನೀವು ಯಾವಾಗಲೂ ಕೂಡ ನಮ್ಮನ್ನ ಅವ್ರು ಶೋಷಣೆ ಮಾಡಿದ್ರು, ಇವ್ರು ಶೋಷಣೆ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದಷ್ಟು ಐ ಆಮ್ ಸೋ ವೀಕ್, ಐ ಆಮ್ ನಾನು ವೀಕ್ ವೀಕ್ ಅಂತ ಇಂಡೈರೆಕ್ಟ್ ಮೆಸೇಜ್ ಕೊಡ್ತಾ ಹೋಗ್ತೀರ. ನೀವು ಹಂಗೆ ಹೇಳ್ತಾ ಇದ್ದೀರಿ ಅಂದರೆ ನೀವು ಮೆಸೇಜ್ ಕೊಡ್ತಾ ಇರ್ತೀರಿ ಅಂತ ಅರ್ಥ. ನಾನು ದುರ್ಬಲ, ನಾನು ದುರ್ಬಲ, ಅವತ್ತಿಗೆ ಅವನು ಶೋಷಣೆ ಮಾಡ್ದ ಅಂತ. ಅದಕ್ಕೆ ಅದನ್ನು ಸ್ಟಾಪ್ ಮಾಡಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ದಿನೇ ದಿನೇ ಹೆಚ್ಚು ಮಾಡ್ಕೋಬೇಕು, ಹೆಚ್ಚು ಮಾಡ್ಕೋಬೇಕು. 2 ಗಂಟೆ ಓದ್ತಾ ಇರೋರು ಇನ್ನು 1/2 ಗಂಟೆ ಹೆಂಗೆ ಓದೋದು ಹೆಚ್ಚು ಅಂತ 2/2 ಗಂಟೆ ಹೆಚ್ಚು ಮಾಡ್ಕೋಬೇಕು. 2.5 ಗಂಟೆ ಓದ್ತಿರು, 3 ಗಂಟೆ ಓದೋದು ಹೆಂಗೆ ಅಂತ ಹೆಚ್ಚು ಮಾಡ್ಕೋಬೇಕು. ಆ ಥರ ಮಾಡಬೇಕು. ಮಾಡ್ತೀರಾ? ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ ನಿಮ್ಗೆ. ಅದನ್ನ ನೆನೆಸ್ಕೊಂಡಲ್ಲ ನಿಮ್ಗೆ ಅಳನೆ ಬರುತ್ತೆ. ಅದನ್ನ ನೆನೆಸ್ಕೊಳ್ಳುವಾಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಕೇಳ್ರಿ, ಅವ್ರಿಗೆ 18, 19, 20, 21 ವರ್ಷ ಆ ಏಜ್ ಅದು. ಆ ಏಜಲ್ಲಿ ಅವರ ಸಹಪಾಠಿಗಳೆಲ್ಲ ಬೀದಿಲಿ ಫಾರಿನಲ್ಲಿ ಸುತ್ತಕೊಂಡು ಎಂಜಾಯ್ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 8 ಗಂಟೆ 10 ಗಂಟೆ ಓದ್ತಿದ್ರಲ್ಲ. ಹೆಂಗ್ ಓದಿದ್ರು ಅವರು? ಅದ್ ಯಾವ ಶಕ್ತಿ ಅವ್ರನ್ನ ಓದಿಸ್ತು ಅಂತ, ಅದ್ಯಾವ ಕಿಚ್ಚು ಅವ್ರನ್ನ ಓದಿಸ್ತು? ನಿಮಗೇನು ಬಂದಿದೆ ಮಲ್ಲಾಗ್ರ, ನಿಮಗೇನು ರೋಗ ಬಂದಿರೋದಂತ, ನಿಮ್ಗೆ ಯಾಕೆ ಕಿಚ್ಚಿಲ್ಲ ಆ ಕಿಚ್ಚು ನಿಮ್ಗೆ ಯಾಕಿಲ್ಲ ಅಂತ ಅಲ್ವಾ? ಬಿ ಕೇರ್ಫುಲ್, ನೀವು ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಅದೊಂದು ಏಜ್ ಅಷ್ಟೇ, ನೀವು ಒಂದು 5-6 ವರ್ಷ ಕಂಡ್ರು ಅಷ್ಟೇ, ಒಂದು 5-6 ವರ್ಷ ನೀವು ರಿಸ್ಕ್ ತಗೋಬೇಕಷ್ಟೇ. ನೀವು ಆಮೇಲೆ ಮಹಾರಾಜರ ಥರ ಇರ್ತೀರ, ಆಮೇಲೆ ರಾಜ ಮಹಾರ ರಾಣಿಯರ ಥರ ಇರ್ತೀರ ನೀವು ಆಮೇಲೆ. 5-6 ವರ್ಷ ರಿಸ್ಕ್ ತಗೋಬೇಕಷ್ಟೇ, ಆಮೇಲೆ ನಿಮಗೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ನಾವು ಈ ಪ್ರೋಗ್ರಾಮ್ ಹಾಕಿರೋದ್ರಿಂದ ಯಾವುದೇ ಹಿಡನ್ ಅಜೆಂಡ ಇಲ್ಲ, ತಿಳ್ಕೊಳ್ಳಿ. ನಾವು ಯಾವತ್ತೂ ತುಂಬ ಹಾನೆಸ್ಟ್ ಆಗಿರೋರೆ, ನಾವು ಹಾನೆಸ್ಟಾಗಿ ಥಿಂಕ್ ಮಾಡೋರು. ನಾವು
ಗೊತ್ತಾಯ್ತಲ್ಲ, ಹಂಗಾಗಿ ನೀವು ಅದರ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕು, ಚೆನ್ನಾಗಿ ನೀವು ಉಪಯೋಗಿಸ್ಕೋಬೇಕು. ಸಿಂಪಲ್, ನಾನು ಮತ್ತೆ ಹೇಳ್ತೀನಿ, ಇದೊಂದು ರೈಲು ನಾವು ಕರ್ಕೊಂಡು ಹೋಗ್ತೀವಿ, ನೀವು ಹತ್ತಿದ್ರೆ ಬರ್ತೀರಾ, ನೀವು ದೆಲ್ಲಿಗೆ ಹೈದರಾಬಾದ್ಗೆಲ್ಲ ಬರ್ತೀರಾ, ಇಲ್ಲಾಂದರೆ ನಿಮ್ಮ ಊರಲ್ಲೇ ಇರ್ತೀರಾ, ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟೇ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ, ನಮ್ಮ ಜೊತೆ ಬರ್ತೀರಾ, ನಿಮ್ಗೆ ಒಳ್ಳೆ ಪ್ಲೇಸಿಗೆ ತಲುಪಿಸ್ತೀವಿ. ನಿಮ್ಮ ನಮ್ಮ ಕೈಲಿ ಆಗೋದಿಲ್ಲ ಅಂದರೆ ನೀವು ಇರಿ ಇಲ್ಲೇ, ನಿಮ್ಮ ಗುಂಡ್ಲಪೇಟೆಯಲ್ಲಿ, ಚಾಮರಾಜನಗರದಲ್ಲಿ, ನಿಮ್ಮ ಮೈಸೂರು ಹುಣಸೂರು ಕೇರನಗರದಲ್ಲಿ, ಅದು ಇಲ್ಲೇ ಇರುತ್ತೆ. ಹಾಂ, ಎಚ್ ಡಿ ಕೋಟೆ ಅಲ್ವಾ, ಗೊತ್ತಾಯ್ತಾ? ನಾವು ಜವಾಬ್ದಾರಿ ತಗೊಂಡಿದ್ದೀವಿ, ನಮ್ಗೆ ರಿಸ್ಕ್ ಆಗುತ್ತೆ, ನಾ ಇಲ್ಲ ಅಂತ ಹೇಳಲ್ಲ, ನಾವು ನಮ್ಮ ಕೈ ಹಾಕಿದ್ದೀವಿ, ನಾವು ಬಿಡಲ್ಲ ಇದನ್ನು. ಆಯಿತಾ, ನೀವು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಮಾಡ್ತೀರಾ? ಓಕೆ, ಸಮಯ ಆಗಿದೆ, ಮುಗಿಸ್ಬೋದಾ? ಸಂದೀಪ್ ಲಕ್ಷ್ಮಣ್ ಚೇತನ್, ಮುಗಿಸ್ಬೋದಲ್ಲ? ಓಕೆ, ನಾವು ಟೈಮ್ ಟೇಬಲ್ ಹಾಕಿ ಮುಂದಿನದು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಸರ್, ತಕ್ಷಣದಲ್ಲೇ. ಈಗ ಇನ್ನೊಂದು, ಪೇರೆಂಟ್ಸ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು, ಪೇರೆಂಟ್ಸ್ಗಳಿಗೆ ಏನೋ ಡೌಟ್ ಇದ್ದರೆ ಕೇಳ್ಬಿಡಿ ಪೇರೆಂಟ್ಸ್ ಇವಾಗ್ಲೇ. ಆಮೇಲೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ, ಕೆಲವರು ಟೀಚರ್ಸು ದೂರದಲ್ಲಿ ಇರ್ತಾರೆ, ಅವ್ರು ಇಲ್ಲಿಗೆ ಬಂದು ಪಾಠ ಮಾಡೋಕ್ಕಾಗಲ್ಲ, ಅಂಥವರು ಸ್ವಲ್ಪ ಒಳ್ಳೆ ಟೀಚರ್ ಇರ್ತಾರೆ, ಒಳ್ಳೆ ಟೀಚರೇ ಅಂಥವ್ರು ಆನ್ಲೈನ್ ಕ್ಲಾಸ್ ಕೊಡ್ತೀವಿ ಅಂದಾಗ ನಿಮಗೆ ಹೆಂಗೆ ತಲುಪಿಸೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದೊಂದು ನಮ್ಗೆ ತಲೆಯಲ್ಲಿ ಗೊಂದಲ ಇದೆ. ಈ ಗಂಡು ಹುಡುಗ್ರ ಹತ್ರ ಏನೋ ಮೊಬೈಲ್ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ಕೊಟ್ಬಿಡ್ತೀವಿ. ಹೆಣ್ಮಕ್ಳಿಗೆ ಮೊಬೈಲ್ ಇಲ್ಲ ಅಲ್ವಾ? ಇಲ್ಲ, ನೀವು ನೋ ಅಂತ ಇದ್ರೆ ವಾರ್ಡನ್ ಮೇಡಮ್ ಹೂ ಅಂತವ್ರೆ. ಓಕೆ, ಆಯ್ತು, ನಾವು ಯೋಜನೆ ಮಾಡ್ತೀವಿ, ಏನ್ ಮಾಡೋದಂತ ವರ್ಣನೆಗಳ ಜೊತೆ ಮಾತಾಡ್ಕೊಂಡು ತೀರ್ಮಾನ ಮಾಡ್ತೀವಿ. ಹಾ, ಓಕೆ, ಅದನ್ನ ಮಾಡ್ತೀವಿ. ಆಮೇಲೆ ಮಧ್ಯೆ ನಿಮಗೆ ಟೆಸ್ಟ್ಗಳು ಮಾಡಿ ಸ್ವಲ್ಪ ಪ್ರಿಪೇರ್ ಮಾಡ್ತೀವಿ, ಟೆಸ್ಟ್ ಅವಾಗವಾಗ ಟೆಸ್ಟ್ಗಳು ಮಾಡಿ ಪ್ರಿಪರೇಷನ್ ಮಾಡ್ತೀವಿ, ನೋಡೋಣ ಎಷ್ಟು ಒಳ್ಳೆ ಸರ್ವಿಸ್ ಕೊಡ್ಬೋದು, ನಾವು ಅಷ್ಟು ಸರ್ವಿಸ್ ಕೊಡ್ತೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಲಯ ಪಾಲಕರುಗಳಿಗೆ ಮತ್ತು ಎಲ್ಲ ಸನ್ಮಾರ್ಗದ ಮುಂದಾಳುಗಳಿಗೆ, ಟೀಚರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸೋಣ. ಎಂತಮ್ಮ ಹಾಡ? ಅಲ್ಲ, ಏನು ಡೌಟ್ ಇದ್ರೆ ಕೇಳಿ, ಪೇರೆಂಟ್ಸು ಏನೋ ಡೌಟ್ಗಳಿದ್ರೆ ಕೇಳ್ಬೋದು. ಓಕೆ ಓಕೆ, ಎಲ್ಲರಿಗೂ ಧನ್ಯವಾದಗಳು, ಆಲ್ ದಿ ಬೆಸ್ಟ್. ಜೋಪಾನಾಗಿ ಮೇಡಮ್ ಎಲ್ಲರಿಗೂ ಕರ್ಕೊಂಡೋಗಿ, ವಿದ್ಯಾರ್ಥಿಗಳು ಕೂಡ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಹೇಳೋದು ಮರೆತುಬಿಟ್ಟೆ, ನಾನು ಮಾದೇವಪ್ಪ ಸರ್ ಇದ್ದಾಗಲೇ ಹೇಳಬೇಕಾಯ್ತು, ಈ ಟೀಮ್ನಲ್ಲಿ ಹೆಣ್ಮಕ್ಳು 60-65% ಇದ್ದಾರೆ, ಗಂಡು ಹುಡುಗರು ಬರೀ 35% ಇದ್ದಾರೆ. ಇದು ಯಾಕೆ? ನಿನ್ನೆ ದಿವಸ ನಾವು ಮದ್ದೂರಲ್ಲಿ ರಾಮಕೃಷ್ಣ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಹೋಗಿದ್ವಿ, ಸ್ವಲ್ಪ ಒಳ್ಳೆ ಇನ್ಸ್ಟಿಟ್ಯೂಟ್ ಅದು, ತುಕಾರಾಮ್ ಸರ್ ಕೂಡ ಅದರಲ್ಲಿ ಇದ್ದಾರೆ. ಅಲ್ಲಿ ನಿಮಗೆ 70% ಹೆಣ್ಮಕ್ಳು, ಬರೀ 30% ಗಂಡು ಹುಡುಗರು. ಇದೇನು ಗಂಡು ಸಂತತಿ ದಿನೇ ದಿನೇ ಕಡಿಮೆ ಆಯ್ತಾ ಇದೆ ಅಂತ ಭೂಮಿ ಮೇಲೆ? ಸರ್ ರಾಜೀವ್ ಸರ್, ಕಿರಣ್ ಸರ್, ಗಂಡು ಸಂತತಿ ಹೌದಾ? ಗೊತ್ತಿ, ಒಳ್ಳೇದು. ಬಟ್ ನೀವು ಹೈಯರ್ ಸ್ಟಡೀಸ್ಗೆ ಹೆಚ್ಚು ಮನಸ್ಸು ಮಾಡಬೇಕು. ನಿಮಗೆ ಈ ಏಜಲ್ಲಿ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಅವೆಲ್ಲ ಇರ್ತವೆ, ಅವನ್ನೆಲ್ಲನ ಕಟ್ಟಿಟ್ಟು ಬಾಬಾ ಸಾಹೇಬನ್ನ ಹೆಜ್ಜೆ ಹೆಜ್ಜೆಗೂ ನೆನೆಸ್ಕೊಳ್ಳಿ. ಆ ಮಹಾನುಭಾವನೆಯೇ ನಿಮಗೆ ದಾರಿದೀಪ. ಗೊತ್ತಾಯ್ತಲ್ಲ, ಅವ್ರ ಪಟ್ಟು ಪಾಡನ್ನ ನೆನಪಿಸ್ಕೊಳ್ಳಿ, ಚೆನ್ನಾಗಿ ಅಧ್ಯಯನ ಮಾಡಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಜೈ ಭಾರತ್.